ಶ್ರೀ ಜ್ಯೋತಿ ವಿವಿಧ ಉದ್ದೇಶಗಳ ಸಹಾಯದ ಸರ್ಕಾರಿ ನಿಯಮಿತ ಕ್ರೆಡಿಟ್ ವಿಭಾಗದ ನೂತನ ಶಾಖೆಗಳನ್ನು ಸಂಸ್ಥೆಯ ಸಂಸ್ಥಾಪಕರಾದ ಅಣ್ಣಾಸಾಹೇಬ್ ಜೊಲ್ಲೆಯವರ ಜನ್ಮದಿನವಾದ ಅಕ್ಟೋಬರ್ 8ರಂದು ಪ್ರಾರಂಭ ಮಾಡಲಾಗುವುದು ಎಂದು ಬಸವಪ್ರಸಾದ್ ಜೊಲ್ಲೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಶ್ರೀ ಜ್ಯೋತಿ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ನಿಯಮಿತ ಕ್ರೆಡಿಟ್ ವಿಭಾಗದ ನೂತನ ಶಾಖೆಗಳನ್ನು ಸಂಸ್ಥೆಯ ಸಂಸ್ಥಾಪಕರಾದ ಅಣ್ಣಾಸಾಹೇಬ್ ಜೊಲ್ಲೆಯವರ ಜನ್ಮದಿನವಾದ ಅಕ್ಟೋಬರ್ 8ರಂದು ಪ್ರಾರಂಭ ಮಾಡಲಾಗುವುದು ಎಂದು ಬಸವಪ್ರಸಾದ್ ಅಣ್ಣಾಸಾಹೇಬ್ ಜೊಲ್ಲೆ ತಿಳಿಸಿದರು. ದಿನಾಂಕ 8ರಂದು ಸಂಸ್ಥೆಯ ಸಂಸ್ಥಾಪಕರಾದ ಅಣ್ಣಾಸಾಹೇಬ್ ಜೊಲ್ಲೆಯವರ 56ನೇ ಹುಟ್ಟುಹಬ್ಬದಂದು ನೂತನ ಕ್ರೆಡಿಟ್ ಶಾಖೆಗಳನ್ನು ಪ್ರಾರಂಭಿಸಲಾಗುವುದು ಎಂದು ಬಸವಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷ ಬಸವಪ್ರಸಾದ್ ಅಣ್ಣಾಸಾಹೇಬ್ ಜೊಲ್ಲೆ ಪ್ರತಿಗೋಷ್ಠಿಯಲ್ಲಿ ತಿಳಿಸಿದರು. ನಮ್ಮ ಸಂಸ್ಥೆಯು 1994ರಂದು ಪ್ರಾರಂಭವಾಗಿ 2002ರಲ್ಲಿ ಸೌಹಾರ್ದ ಕಾಯ್ದೆಯಡಿ ಪರಿವರ್ತನೆಗೊಂಡಿದೆ. ರಾಜ್ಯದ ಬೆಳಗಾವಿ, ವಿಜಯಪುರ್, ಬಾಗಲಕೋಟೆ, ಧಾರವಾಡ, ಹಾವೇರಿ ಹಾಗೂ ಕಾರವಾರ ಜಿಲ್ಲೆಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಹೊಂದಿದೆ ಹಾಗೂ ಮುಂಬರುವ ದಿನಗಳಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಕಾರ್ಯವ್ಯಾಪ್ತಿ ಹೊಂದಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸದ್ಯಕ್ಕೆ ಕ್ರೆಡಿಟ್ ವಿಭಾಗವು ಚಿಕ್ಕೋಡಿ ತಾಲೂಕಿನ ಎಕ್ಸಾಂಬಾ ಹಾಗೂ ಶಿವಾಪುರವಾಡಿಯಲ್ಲಿ ತನ್ನ ಕಾರ್ಯನಿರ್ವಹಿಸುತ್ತಿದ್ದು ದಿನಾಂಕ 8ರಂದು ರಾಯಬಾಗ್ ತಾಲೂಕಿನ ಬಿರಡಿ, ಜಲಾಲ್ಪುರ್, ಗೋಕಾಕ್ ತಾಲೂಕಿನ ಘಟಪ್ರಭಾ, ಹುಕ್ಕೇರಿ ತಾಲೂಕಿನ ಸೋಲಾಪುರ್ನಲ್ಲಿ ನೂತನ ಶಾಖೆಗಳನ್ನು ಪ್ರಾರಂಭಿಸಲಾಗುವುದು ಎಂದು ತಿಳಿಸಿದರು. ಬರೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಆದರೆ ಮಹಾರಾಷ್ಟ್ರ ರಾಜ್ಯದಲ್ಲೂ ಕೂಡ ಪ್ರಾರಂಭ ಆಗಿ 151 ಶಾಖೆ ಹೊಂದಿರುವಂತಹ ಒಂದು ಮಾದರಿ ಸಂಸ್ಥೆ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಅಭಿಮಾನ ಅನಿಸ್ತದೆ. ಅದಾದ ಮೇಲೆ ಅನೇಕ ಸಂಸ್ಥೆಗಳು ಅಣ್ಣಾಸಾಹೇಬ್ ಜೊಲ್ಲೆಯವರ ನೇತೃತ್ವ ಕೆಳಗಡೆ ಅನೇಕ ಸಂಸ್ಥೆಗಳನ್ನ ನಾವು ಪ್ರಾರಂಭ ಮಾಡಿದ್ದೀವಿ. ಅದರಲ್ಲಿ ಇನ್ನೊಂದು ಯಾವುದಂದ್ರೆ ಶ್ರೀ ಜ್ಯೋತಿ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಎಕ್ಸಂಬ. ಇದು 1994ರಲ್ಲಿ ಅಣ್ಣಾಸಾಹೇಬ್ ಜೊಲ್ಲೆಯವರು ಸಂಸ್ಥೆಯನ್ನ ಪ್ರಾರಂಭ ಮಾಡಿದರು. ಆಮೇಲೆ 2002ರಲ್ಲಿ ವೀರೇಶ್ವರ ಸಂಸ್ಥೆ ಮತ್ತು ಜ್ಯೋತಿ ವಿವಿಧ ಉದ್ದೇಶಗಳ ಸಂಸ್ಥೆ, ಇವು ಎರಡೂ ಕೂಡ ಒಂದು ಸೌಹಾರ್ದ ಆಕ್ಟ್ ಅಂದ್ರೆ ನಾವು ತಗೊಂಡ್ವಿ. ಆದ್ರೆ ಎರಡು ಕೋಆಪರೇಟಿವ್ ಇರೋದ್ರಿಂದ ವೀರೇಶ್ವರ ಸಂಸ್ಥೆವನ್ನ ಎಕ್ಸ್ಕ್ಲೂಸಿವ್ಲಿ ಆಗಿ ಫೈನಾನ್ಷಿಯಲ್ ಸೆಕ್ಟರ್ ಕಾನ್ಸಂಟ್ರೇಟ್ ಮಾಡಬೇಕು ಮತ್ತು ಜ್ಯೋತಿ ವಿವಿಧ ಉದ್ದೇಶ ಏನು ಮಲ್ಟಿಪರ್ಪಸ್ ಸೊಸೈಟಿ ಇದೆ ಅದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಇರ್ಬೋದು, ಮೆಡಿಕಲ್ ಶಾಪ್ಸ್ ಇರ್ಬೋದು, ಅದರಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಂತ ಅನ್ಕೊಂಡು ನಾವು ಇವೆರಡೂ ಬೈಫರ್ಕೇಶನ್ ಅನ್ನು ಮಾಡಿದ್ವಿ. ಅದಾದ್ಮೇಲೆ ಈಗಾಗಲೇ ನೀವು ನೋಡಿರ್ಬೋದು ನಮ್ಮ ಜ್ಯೋತಿ ಸಂಸ್ಥೆ ಕೆಳಗಡೆ ಬೆಲ್ಗಾಮ್ ಜಿಲ್ಲೆಯಲ್ಲಿ ಸುಮಾರು 14 ಶಾಖೆಗಳು, 14 ಜ್ಯೋತಿ ಬಜಾರ್ಗಳು ಈಗಾಗಲೇ ನಾವು ನಡೆಸ್ತಾ ಇದ್ದೀವಿ. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ರೀಸನೇಬಲ್ ಪ್ರೈಸ್ ಅಲ್ಲಿ ಏನ್ ಡೇ ಟು ಡೇ ನಮಗೆ ಐಟಮ್ಸ್ ಬೇಕಾಗ್ತವೆ ಅವೆಲ್ಲವನ್ನ ನಾವು ಗ್ರಾಮೀಣ ಪ್ರದೇಶ ಜನರಿಗೆ ಪ್ರೊವೈಡ್ ಮಾಡ್ತಾ ಇದೀವಿ. ಆಮೇಲೆ ಮೊದಲಿಂದ ಕೂಡ ಒಂದು ಕೋಆಪರೇಟಿವ್ ಫೈನಾನ್ಷಿಯಲ್ ಬ್ರಾಂಚ್ ಜ್ಯೋತಿದೂ ಕೂಡ ಇಲ್ಲಿ ಎಕ್ಸಾಂಬದಲ್ಲಿ ಇತ್ತು. ಆದ್ರೆ ಮುಂದೆ ಅದನ್ನು ಕೂಡ ಎಕ್ಸ್ಪ್ಯಾಂಡ್ ಮಾಡಬೇಕು, ಯಾಕಂದ್ರೆ ನಮ್ಮ ವೀರೇಶ್ವರ ಸಂಸ್ಥೆ ಮಲ್ಟಿ ಸ್ಟೇಟ್ ಮಾಡಿದಾಗಿಂದ ಸ್ವಲ್ಪ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಲೇಟ್ ಆಗ್ತಾ ಇದೆ. ಆದ್ರೆ ನಮಗೆ ಎಲ್ಲಾ ಕಡೆಯಿಂದ ಡಿಮಾಂಡ್ ಬರ್ತಾ ಇರೋದ್ರಿಂದ ನಿಮ್ ಸಂಸ್ಥೆಗಳು ಇಲ್ಲೂ ಪ್ರಾರಂಭ ಆಗ್ಬೇಕಂತ ಬಹಳಷ್ಟು ಡಿಮಾಂಡ್ ಬಂದಾದ್ಮೇಲೆ ಅದು ಜ್ಯೋತಿ ಇರ್ಬೋದು ಅಥವಾ ವೀರೇಶ್ವರ ಇರ್ಬೋದು ಯಾವುದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ರಿ, ಯಾಕಂದ್ರೆ ಅದು ಅಣ್ಣಾಸಾಹೇಬ್ ಜೊಲ್ಲೆ ಮತ್ತು ಶಶಿಕಲ ಜೊಲ್ಲೆ ಅವರ ನೇತೃತ್ವ ಕೆಳಗಡೆ ನಡೀತಾ ಇದೆ. ಅದಕ್ಕೆ ಯಾವುದು ಸಂಸ್ಥೆ ಇದ್ರೆ ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದಾದ್ಮೇಲೆ ನಾವು ಜ್ಯೋತಿ ವಿವಿಧ ಉದ್ದೇಶಗಳ ಸವಾರ್ದ ಸಹಕಾರಿ ಕೆಳಗಡೆ ಈಗಾಗಲೇ ನಾವು ಶಿವಾಪುರ ವಾಡಿದಲ್ಲಿ ಆಗಸ್ಟ್ 11ರಲ್ಲಿ ಅದೊಂದು ಬ್ರಾಂಚ್ ಅನ್ನ ಪ್ರಾರಂಭ ಮಾಡಿದ್ವಿ. ಮತ್ತೆ ಈಗ ಬರ್ತಕ್ಕಂತ ಅಣ್ಣಾಸಾಹೇಬ್ ಜೊಲ್ಲೆಯವರು 56ನೇ ಹುಟ್ಟುಹಬ್ಬ ನಿಮಿತ್ತವಾಗಿ ನಾವು ಮತ್ತೆ 4 ಬ್ರಾಂಚಸ್ಗಳನ್ನ ಪ್ರಾರಂಭ ಮಾಡ್ತಾ ಇದೀವಿ. ಇದೆಲ್ಲೆಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಬಿರ್ಡಿ ಗ್ರಾಮದಲ್ಲಿ, ಅದೇ ರೀತಿ ಜಲಾಲ್ಪುರದಲ್ಲಿ ಮತ್ತು ಘಟಪ್ರಭಾದಲ್ಲಿ ಮತ್ತು ಸೋಲಾಪುರ್, ಇವು 4 ಕಡೆ ಈ ಒಂದು ಬ್ರಾಂಚಸ್ಗಳನ್ನು ಪ್ರಾರಂಭ ಮಾಡ್ತಾ ಇದೀವಿ. ಅದಕ್ಕೆ ಇಲ್ಲೂ ಕೂಡ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇದೆ ಈಗಾಗಲೇ. ಅದೇ ರೀತಿ ಏನ್ ವೀರೇಶ್ವರದಲ್ಲಿ ನಾವು ಏನೇನು ಫೆಸಿಲಿಟೀಸ್ ಕೊಡ್ತಾ ಇದೀವಿ, ಇ ಸ್ಟ್ಯಾಂಪಿಂಗ್ ಇರ್ಬೋದು, ಪ್ಯಾನ್ ಕಾರ್ಡ್ ಫೆಸಿಲಿಟೀಸ್ ಇರ್ಬೋದು, ಪಾಸ್ಪೋರ್ಟ್ ವ್ಯವಸ್ಥೆ ಇರ್ಬೋದು, ವೆಸ್ಟರ್ನ್ ಯೂನಿಯನ್ ಟ್ರಾನ್ಸ್ಫರ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಎಲ್ಲ ಸರ್ವಿಸಸ್ ಸೇಮ್ ವೀರೇಶ್ವರ ಬದಲೇ ನಾವು ಜ್ಯೋತಿದಲ್ಲೂ ಕೂಡ ಅದೇ ಟೈಪ್ ಆಫ್ ಸರ್ವಿಸಸ್ ನಾವು ಈಗಾಗಲೇ ಕೊಡ್ತಾ ಇದೀವಿ. ಈ ಸಂದರ್ಭದಲ್ಲಿ ಬಸವಜ್ಯೋತಿ ಯೂತ್ ಫೌಂಡೇಶನ್ ನಿರ್ದೇಶಕ ಜಯಾನಂದ್ ಜಾಧವ್ ಉಪಸ್ಥಿತರಿದ್ದರು.